ಸಾರ್ವಜನಿಕ ಉತ್ತಮ ಸಾರಿಗೆ ಸೇವೆ ನೀಡುತ್ತಿದ್ದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈಗ ಸಾರ್ವಜನಿಕರಿಗೆ ಸರಕು ಸಾಗಾಟಕ್ಕೆ ಹೊಸ ಯೋಜನೆಯೊಂದನ್ನು ಕೈಗೆತ್ತಿಕೊಂಡಿದ್ದು, ಈ ಯೋಜನೆಯಿಂದ ಸಾರ್ವಜನಿಕರು ನಿಶ್ಚಿತೆಯಿಂದ ತಮ್ಮ ಸರಕುಗಳನ್ನು ವ್ಯವಸ್ಥಿತವಾಗಿ ಸಾಗಾಟ ಮಾಡಬಹುದಾಗಿದೆ. ಸಾರ್ವಜನಿಕರಿಗೆ ಸಾರಿಗೆ ಬಸ್ಸುಗಳಲ್ಲಿ ಮಿತವ್ಯಯಕರ ದರದಲ್ಲಿ ಶೀಘ್ರ ಸುರಕ್ಷಿತ ಹಾಗೂ ಪಾರದರ್ಶಕ ಸರಕು ಸಾಗಾಣಿಕೆ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಗ್ರಾಹಕ ಸ್ನೇಹಿ ತಂತ್ರಾಂಶ ಆಧಾರಿತ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲಿ ಕಾರ್ಗೋ ಸೇವೆಯನ್ನ ಆರಂಭಿಸಲಾಗಿದೆ. ಕೆಎಸ್ಆರ್ಟಿಸಿ ಸಾಫ್ಟ್ವೇರ್ ಇದೆ, ಹಾಗೆ ರೇಟ್ ಕೂಡ ಪ್ರೈಸ್ ಕೂಡ ಕಡಿಮೆ ಇದೆ. ಆದಷ್ಟು ಸ್ಪೀಡ್ ಬೇಗ ರೀಚ್ ಆಗುತ್ತೆ. ಈಗ ಪಾರ್ಟಿ ಈಗ ಇವತ್ತೇ ಸಂಜೆ ಸಿಗಬೇಕಂದ್ರೆ ಬೆಳಿಗ್ಗೆ ನಮಗೆ ಬೇಕಾದಷ್ಟು ಬಸ್ ಸಿಗುತ್ತೆ, ಎಲ್ಲ ಕಡಿಮೆ ಸಿಗುತ್ತೆ. ಸಂಜೆ ಹಾಕಿದರೆ ಮಾರ್ನಿಂಗ್ ಸಿಗುತ್ತೆ, ಮಾರ್ನಿಂಗ್ ಹಾಕಿದರೆ ಸಂಜೆ ಸಿಗುತ್ತೆ. ಪ್ರೈಸ್ ಕೂಡ ಭಾಳ ಕಡಿಮೆ ಇದೆ. ಆಮೇಲೆ ಸೇಫ್ಟಿ ಇದೆ ಸಾಫ್ಟ್ವೇರ್. ಈಗ ಬುಕ್ಕಿಂಗ್ ಆದ ತಕ್ಷಣ ಪಾರ್ಟಿಗೂ ಇಲ್ಲಿದ್ದು ಮೆಸೇಜ್ ಹೋಗುತ್ತೆ, ಅಲ್ಲಿ ಪಾರ್ಟಿಗೂ ಮೆಸೇಜ್ ಹೋಗುತ್ತೆ. ಹುಬ್ಬಳ್ಳಿಯ ಗೋಕುಲು ರಸ್ತೆಯಲ್ಲಿರುವ ಹೊಸ ಬಸ್ ನಿಲ್ದಾಣ ಮತ್ತು ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣದಲ್ಲಿ ವಿಶೇಷ ಕಾರ್ಗೋ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಸೇವೆಯಲ್ಲಿ ಸಂಪೂರ್ಣವಾಗಿ ತಂತ್ರಾಂಶ ಆಧಾರಿತವಾಗಿ ನಿರ್ವಹಿಸಲಾಗುತ್ತದೆ. ಗ್ರಾಹಕರು ಆರಂಭಿಕ ಸ್ಥಳದಲ್ಲಿ ರವಾನೆಗಾಗಿ ನೀಡುವ ಸರಕನ್ನು ಆರಂಭಿತ ಸ್ಥಳದಲ್ಲಿ ಸ್ವೀಕರಿಸಿ ತಕ್ಷಣ ಕಳುಹಿಸುವವರು ಮೊಬೈಲ್ ದೂರವಾಣಿಗೆ ಎಸ್ಎಂಎಸ್ ಸಂದೇಶ ಬರುತ್ತದೆ. ಅದರ ಆಧಾರದಲ್ಲಿ ಗ್ರಾಹಕರು ವಿಳಾಸದಾರರಿಗೆ ವಿತರಣೆಯಾಗುವ ತಮ್ಮ ಪಾರ್ಸೆಲ್ ಮತ್ತು ಕೋರಿಯರ್ಗಳ ಸಾಗಾಣಿಕೆಯ ಪ್ರತಿ ಹಂತವನ್ನು ತಿಳಿದುಕೊಳ್ಳಬಹುದಾಗಿದೆ. ದೂರು ಮತ್ತು ಸಲಹೆಗಳಿಗಾಗಿ ಟೋಲ್ ಫ್ರೀ ಸಹಾಯವಾಣಿಗೆ ಸಂಪರ್ಕಿಸಬಹುದು. ಸರಕು ಸಾಗಣೆ ಮಾಡುವ ನಿಟ್ಟಿನಲ್ಲಿ ಸಾರಿಗೆ ಸಂಸ್ಥೆಯಿಂದ ಹುಬ್ಬಳ್ಳಿ ವಿಭಾಗದಲ್ಲಿ ಹುಬ್ಬಳ್ಳಿ ಬಸ್ ನಿಲ್ದಾಣದಿಂದ ನಾವು ಕಾರ್ಗೋ ಸೇವೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಗೋ ಸೇವೆಯಲ್ಲಿ ಸಂಪೂರ್ಣ ತಂತ್ರಜ್ಞಾನ ಆಧಾರಿತ ಇದೆ. ಇದರಲ್ಲಿ ಯಾವುದೇ ರೀತಿಯ ನ್ಯೂನತೆಗಳಿಗೆ ಅವಕಾಶವಾಗದಂತೆ ಒತ್ತು ನೀಡಲಾಗಿದೆ. ಗ್ರಾಹಕರು ಬಸ್ ನಿಲ್ದಾಣಕ್ಕೆ ಬಂದು ವಿಶೇಷವಾಗಿ ತೆರೆಯಲಾದಂಥ ಕಾರ್ಗೋ ಕೌಂಟರ್ಗಳಲ್ಲಿ ತಮ್ಮ ಸರಕನ್ನು ಬುಕ್ಕಿಂಗ್ ಮಾಡಿದ ತಕ್ಷಣ ನಮ್ಮಲ್ಲಿ ಸ್ವೀಕೃತಿಯಾದ ತಕ್ಷಣ ಅವರಿಗೆ ರವಾನೆದಾರರಿಗೆ SMS ಸಂದೇಶ ಬರುತ್ತದೆ. ಮೊದಲ ಹಂತದಲ್ಲಿ ಹುಬ್ಬಳ್ಳಿಯಿಂದ ರಾಜ್ಯದ ಜಿಲ್ಲಾ ಕೇಂದ್ರಗಳು ಮತ್ತು ಪ್ರಮುಖ ತಾಲೂಕು ಕೇಂದ್ರಗಳು ಸೇರಿದಂತೆ ವಾಕರಸ ಸಂಸ್ಥೆಯ 26 ಸ್ಥಳಗಳಿಗೆ, ನಿಗಮದ ವ್ಯಾಪ್ತಿಯ 35, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯ 27 ಮತ್ತು ಅಂತಾರಾಜ್ಯಗಳಲ್ಲಿ 21 ಸ್ಥಳಗಳು ಸೇರಿದಂತೆ ಒಟ್ಟು 109 ಪ್ರಮುಖ ಸ್ಥಳಗಳಿಗೆ ಕಾರ್ಗೋ ಸೇವೆ ಆರಂಭಿಸಲಾಗಿದೆ. ಸಾರ್ವಜನಿಕ ಪ್ರತಿಕ್ರಿಯೆ ಗಮನಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಥಳಗಳಿಗೆ ವಿತರಿಸಲಾಗುವುದು. ನೂತನ ವ್ಯವಸ್ಥೆಯಲ್ಲಿ ಸಾಗಾಣಿಕೆ ಮಾಡಬಹುದು. ಸರಕುಗಳನ್ನು ಕೋರಿಯರ್ ಸರಕುಗಳು, ಸಾಮಾನ್ಯ ಸರಕುಗಳು ಮತ್ತು ಹಾಳಾಗುವ ಸರಕುಗಳು ಎಂದು 3 ಪ್ರಕಾರಗಳಾಗಿ ವರ್ಗೀಕರಿಸಲಾಗಿದೆ. 3 ಪ್ರಕಾರದ ಸರಕುಗಳಿಗೆ ಪ್ರತ್ಯೇಕ ದರ ಪಟ್ಟಿ ನಿಗದಿಪಡಿಸಲಾಗಿದ್ದು, ಗ್ರಾಹಕರು ತಮ್ಮ ಬೆಲೆಬಾಳುವ ಸರಕುಗಳಿಗೆ ವಿಮೆ ಮಾಡಿಸಲು ಸಹ ಅವಕಾಶ ಕಲ್ಪಿಸಲಾಗಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.